ಶಾಲಾ ಪಠ್ಯದಲ್ಲಿ ತಮ್ಮ ಕಥನದ ಸೇರ್ಪಡೆ ಕುರಿತಂತೆ ಹಿರಿಯ ಸಾಹಿತಿ ದೇವನೂರು ಮಹಾದೇವ್ ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಡುವೆ ಜಟಾಪಟ್ಟಿ ಶುರುವಾಗಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ದೇವನೂರು ಮಹಾದೇವ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಸರ್, ಇವತ್ತು ಶಿಕ್ಷಣ ಸಚಿವರು ಹೇಳ್ತಾ ಇದ್ರು, ಸಹಜವಾಗಿ ಕೆಲ ಹಿರಿಯ ಸಾಹಿತಿಗಳಾಗಿರ್ಬೋದು, ಕೆಲವರು ಈ ಒಂದು ಏನು ಒತ್ತಡಕ್ಕೊಳಗಾಗಿ, ಬರ್ಗೂರ್ ರಾಮಚಂದ್ರಪ್ಪ ಆಗಿರ್ಬೋದು, ದೇವನೂರು ಮಹಾದೇವ್ ಆಗಿರ್ಬೋದು, ಒತ್ತಡಕ್ಕೊಳಗಾಗಿ ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪಠ್ಯ ಪುಸ್ತಕ ಪ್ರಿಂಟ್ ಆಗ್ಬಿಟ್ಟಿದೆ ಅಂತ. ಓಕೆ, ಮೊದಲನೇದಾಗಿ ನಾಗೇಶ್ ಸಚಿವರು, ಸಚಿವರಾದ ನಾಗೇಶ್ ಅವರು ಜಟಾಪಟಿ ಮಾಡಬಹುದು. ನಾನು ಜಟಾಪಟಿಗೆ ಅಖಾಡಕ್ಕೆ ಹೋಗವನಲ್ಲ. ಓಕೆ, ಜಟಾಪಟಿ ನಾನು ಮಾಡಲ್ಲ, ಅದು ಬರಲೇಬೇಕು. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದರೆ, ಅವ್ರು ಒತ್ತಡಕ್ಕೆ ಅಂತ ಹೇಳೋಕ್ಕೆ ಅವ್ರು ಯಾರು ಒತ್ತಡಕ್ಕೆ ಸೇರ್ಕೊಂಡು ಹೇಳ್ತಾ ಇದ್ದಾರೆ? ಅದನ್ನ ಯಾರ ಒತ್ತಡಕ್ಕೆ ಸೇರ್ಕೊಂಡು ಅವರು ಒಳಗಾಗಿ ಹೇಳ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಪ್ರಿಂಟ್ ಆಗಿದ್ದರೆ ಅವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀರಿ, ದಯವಿಟ್ಟು ಏನು ಅದನ್ನು ಪಾಠ ಮಾಡಬೇಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಷ್ಟೇ ನಾನು ಮಾಡ್ಬೋದಾದ್ದು. ಅಲ್ಲ, ಈಗ ಪಠ್ಯ ಪುಸ್ತಕ ಪ್ರಿಂಟ್ ಆಗಿದೆ, ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ರೆ ಏನಾದರೂ ಕಾನೂನು ಹೋರಾಟ ಮಾಡ್ತೀರಾ, ಕೈ ಬಿಡಬೇಕು ಅಂತ, ಹೇಗೆ ಅಂತ? ಇಲ್ಲ ಅಂದರೆ ಕೇವಲ ಇದು ಯಾವ ರೀತಿ ಸಂದೇಶ ಹೋಗುತ್ತೆ ಅಂತ ಅದು ನಾನು ಹೇಳೋಕ್ಕಾಗಲ್ಲ. ಯಾರು ಇದರಲ್ಲಿ ಭಾಳ ಕ್ರಿಯಾಶೀಲವಾಗಿದ್ದಾರೋ ಅವರು ಯೋಚನೆ ಮಾಡಿ ವಕೀಲರೊಟ್ಟಿಗೆ ಮಾತಾಡಿ ಅದನ್ನು ಮಾಡಬೇಕದು. ಪ್ರಾವಿಷನ್ ಇದೆಯಾ ಇತ್ಯಾದಿಗಳು ಅಷ್ಟೇ. ಅಲ್ಲ, ನೀವು ಬಹಿರಂಗವಾಗಿ ಈಗ ಹೇಳಿದ್ದೀರಾ ನನ್ನ ಒಪ್ಪಿಗೆ ಇಲ್ಲ ಅಂತ, ನೀವೇ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು, ಯಾಕಾಗಿ ಆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಮತ್ತು ಆ ಒಂದು ಹೇಳಿಕೆಯಿಂದ ಏನು ಸಂದೇಶ ಹೋಗುತ್ತೆ ಅಂತ? ಹೇಳಿಕೆ ತ ಓದಿದ್ದೀರಾ? ಹೌದು. ಅಲ್ಲೇ ಸ್ಪಷ್ಟವಾಗಿದೆ ಸಂದೇಶ ಏನಂತ, ಅಲ್ಲಿ ಸ್ಪಷ್ಟವಾಗಿದೆ. ಒಂದು ಮೊದಲನೇದಾಗಿ ಎಲ್ ಬಸವರಾಜ್ ಅವರು ಮಹಾನ್ ವಿದ್ವಾಂಸರು, ಸೃಷ್ಟ್ಯಾತ್ಮಕವಾದ ವಿದ್ವಾಂಸರು, ಅವ್ರ ಪಠ್ಯನ ತೆಗೆದಾಕಿದಾರಲ್ರಿ, ಮಹಾನ್ ಪಂಡಿತರವರು. ಆಯ್ತಾ? ಮತ್ತು ಏನ್ ಮೂರ್ತಿ ರಾವ್ ಅವರು ವೈಚಾರಿಕವಾದ ಮನಸ್ಸುಳ್ಳವರು, ಅವ್ರ ಪಠ್ಯ ತೆಗೆದಾಕಿದ್ದಾರೆ. ಪಿ ಲಂಕೇಶ್ ಅವರು ಅತ್ಯದ್ಭುತವಾದ ಸೃಷ್ಟಿಕರ್ತ ಅವರು, ಅವ್ರ ಪಠ್ಯ ತೆಗೆದಾಕಿದ್ದಾರೆ. ಸಾರಾ ಅಬೂಬಕರ್ ಕತೆ ತುಂಬ ಮಾನವೀಯ ಸ್ಪರ್ಶ ಇತ್ತು, ಅದು ಕತೆ ತೆಗೆದಾಕಿದ್ದಾರೆ. ಇಂಥವರೆಲ್ಲ ಇಲ್ಲದೇ ಕಡೆಗೆ ಇವ್ರು ಹಾಕಿರೋದೇನು, ಭಗತ್ ಸಿಂಗ್ ತೆಗೆದಾಕಿದ್ದಾರೆ, ಸ್ವತಂತ್ರ ಹೋರಾಟಗಾರ, ಹುತಾತ್ಮ ಆದವನು. ಅವನ ಬದಲು ಎಡಗೇವಾರ ಪಾಠ ಹಾಕೊಂಡಿದ್ದಾರೆ. ಎಡಗೇವಾರ್ ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖ ಆದವರು, ಜೈಲಿಗೆ ಹೋಗ್ಬಿಟ್ಟು ನಾನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋಗಲಿಲ್ಲ ಯಾತಕ್ಕೆ ಹೋದೆ ಅಂತಂದರೆ, ಜೈಲಲ್ಲಿರುವ ರಾಜಕೀಯ ಕೈದಿಗಳಿದ್ದವರ ಅವ್ರನ್ನ ಮನವೊಲಿಸೋಕೆ ಹೋಗಿದ್ದೆ ಸಂಘಕ್ಕೆ ಸೇರಿಸ್ಕೊಳಕ್ಕೆ ಅಂತ ಹೇಳಿದ್ರು, ಅವರು ಪಾಠ ಹಾಕೊಂಡಿದ್ದಾರೆ. ಮತ್ತು ಇನ್ನೊಂದು ಸೂಲಿ ಬೇರೆ, ಅವರು ಚಾತುರ್ವರ್ಣ ಹಿಂದೂ ಧರ್ಮದ ಪ್ರಭೇದಕ್ಕೆ ಸೇರಿದವರು. ಹಿಂದೂ ಧರ್ಮದಲ್ಲಿ ಎರಡಿದೆ, ವಿಶಾಲವಾದ ಹಿಂದೂ ಧರ್ಮ ಒಂದಿದೆ, ಇನ್ನೊಂದು ಚಾತುರ್ವರ್ಣ ಹಿಂದೂ ಧರ್ಮ ಇದೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಂಗಡಣೆ ಮಾಡ್ಕೊಂಡು ಅದನ್ನು ಈ ಸಮಾಜದಲ್ಲಿ ಮತ್ತೆ ತರಬೇಕು ಅಂತ ಓಡ್ತಿರುವ ಹಿಂದೂ ಧರ್ಮದ ಪ್ರಭೇದ ಇದೆ, ಚಾತುರ್ವರ್ಣ ಪ್ರಭೇದ ಅದು. ಇದಕ್ಕೆ ಸೇರಿದವರು, ಈ ಮೌಲ್ಯ ಬೇಕಾ ನಮ್ಗೆ ಇವಾಗ? ಇದು ಇಂಥ ಕಡೆ ನಾನು ಇರಬೇಕಾ ಈ ಕಾರಣಕ್ಕೆ? ಸರ್, ಈಗ ತಮ್ಮ ಪ್ರಶ್ನೆ ಇದಕ್ಕೆ ರಿಲೇಟೆಡ್ ಆಗಿ, ನೀವು ಮುರಳಿ ಮನೋಹರ್ ಜೋಶಿ ಕಾಲದಿಂದನೂ ಕೂಡ ಬಿ ಜೆ ಪಿ ಏನು ಇತಿಹಾಸ ಮತ್ತು ಇದಕ್ಕೆ ಸಂಸ್ಕೃತಿಗೆ ಕುತ್ತಿಗೆ ಇಸುಕ್ತಾ ಇದೆ ಅಂತ ಉಲ್ಲೇಖ ಮಾಡಿದ್ರ, ಅದಕ್ಕೆ ಇವತ್ತು ನಮ್ಮ ನ್ಯೂಸ್ ಫಸ್ಟ್ಗೆ ರಿಯಾಕ್ಷನ್ ಮಾಡಿದ್ದಾರೆ ಯಾರು, ಬಿ ಸಿ ನಾಗೇಶ್ ಅವರು. ವಾಜಪೇಯಿ ಆಡಳಿತವನ್ನು ಕೂಡ ಜನ ಮೆಚ್ಕೊಂಡಿದ್ರು, ವಾಜಪೇಯಿ ಆಡಳಿತ ಹೇಗೆ ಅನ್ನೋದು ಕೂಡ ಗೊತ್ತಿದೆ, ಜನರಿಗೆ ಗೊತ್ತಿದೆ. ಆದರೆ ಕೆಲವ್ರಿಗೆ ನಾನೇ ಬುದ್ಧಿವಂತ ಅನ್ನುವಂಥದ್ದು, ಕೆಲವ್ರಿಗೆ ಈಗೋ ಅನ್ನುವಂಥ ತುಂಬಿಕೊಂಡಿದೆ ಅಂತ ಹೇಳಿದ್ದಾರೆ. ಅವ್ರ ಮಗು, ಅವ್ರ ಯಜ್ಞ ಅವ್ರ ಪ್ರಿಯ, ಅಷ್ಟು ಹೇಳ್ಬೋದು. ನಾನು ಹೇಳ್ತಿರೋದು ಇದು, ನಾನು ಹೇಳ್ತಿರೋದೇನು, ಮುರುಳಿ ಮನೋಹರ ಜೋಶಿ ಮಾಡೋದು ಹೇಳಿದ್ದೀನಿ ನಾನು. ಅವ್ರು ಹೇಳ್ತಿರೋದು ಯಾವುದು, ವಾಜಪೇಯಿ ಆಡಳಿತ ಸಂಬಂಧವೇ ಇಲ್ಲ. ನಾನು ಹೇಳಿದ ಪ್ರಶ್ನೆ ಬಿಟ್ಟಿದ್ದಾರೆ ಅವರು. ಅವ್ರ ಏನೋ ಏನಂತಾರಲ್ಲ, ಅವ್ರ ಯಜ್ಞ ಅವ್ರಿಗೆ ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರಲ್ಲ, ಆ ಟೈಪ್ ಆಯಿತು. ಥ್ಯಾಂಕ್ ಯು.
ಸೊ ಇದಿಷ್ಟು ಹಿರಿಯ ಸಾಹಿತಿ ದೇವನೂರ ಮಹಾದೇವರ ಒಂದು ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಶಿಕ್ಷಣ ಸಚಿವರ ಒಂದು ಸಮರ್ಥನೆ ಹೇಗಿದೆ ಅಂದ್ರೆ ಎತ್ತವರಿಗೆ ಯಗಣ ಮುದ್ದು ಅನ್ನುವಂಥ ನಿಟ್ಟಲ್ಲಿ ಅವರ ಒಂದು ಪಕ್ಷದ ಕಾರ್ಯಚಟುವಟಿಕೆಗಳನ್ನ ಅವರು ಸಮರ್ಥನೆ ಗೆಳೆದಿದ್ದಾರೆ ಅನ್ನುವಂಥದ್ದು. ಎಬ್ಬಾಕತಿಮೇಗೌಡ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.